ಗುಡ್ ಈವ್ನಿಂಗ್, ನಮಸ್ಕಾರ. ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಇವತ್ತಿನ ಸುದ್ದಿಗಳ ಕಡೆ ಗಮನ ಹರಿಸೋದಾದ್ರೆ, ಕೊರಟಗೆರೆ ಕ್ಷೇತ್ರದಲ್ಲಿ ಒಂದು ಬಡವರಿಗೆ ಅನ್ಯಾಯ ಆಗಿರುವಂಥ ಘಟನೆ ಸಂಭವಿಸಿರುವಂಥದ್ದು. ರಾತ್ರೋರಾತ್ರಿ 40ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿರುವಂಥ ಘಟನೆ ಇದು. ಎಸ್, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಎಸ್, ರಾಷ್ಟ್ರೀಯ ಹೆದ್ದಾರಿಯ ಜಾಗವನ್ನೇ ನಿವೇಶನದ ಖಾತೆ ಮಾಡಿಕೊಟ್ಟಿರುವಂತ ಗ್ರಾಮ ಪಂಚಾಯತಿ, ಈ ಗ್ರಾಮ ಪಂಚಾಯತಿಯವರ ಒಂದು ದೊಡ್ಡ ನಿರ್ಲಕ್ಷ್ಯಕ್ಕೆ ಈಗ ಬಡವರು ಬಲಿ ಆಗ್ತಾ ಇರುವಂಥದ್ದು. ರಾತ್ರೋರಾತ್ರಿ ಬಡವರ 40ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದೆ ಖಾಸಗಿ ಕಂಪನಿಯೊಂದು. ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಅರ್ಸಾಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಜಾಗದಲ್ಲಿ ಮನೆಯ ಖಾತೆ ಮಂಜೂರು ಮಾಡಿಕೊಟ್ಟಿದೆ ಗ್ರಾಮ ಪಂಚಾಯತಿ. ಅರ್ಸಾಪುರ ರೈತನ ಮೇಲೆ ಖಾಸಗಿ ಕಂಪನಿಗಳ ಅಧಿಕಾರಿಗಳ ದರ್ಪವನ್ನು, ಏನು ಘಟನೆ ನಡೆದಿರುವಂಥದ್ದನ್ನ ನೀವು ನೋಡ್ತಾ ಇದ್ದೀರಾ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. 40ಕ್ಕೂ ಹೆಚ್ಚು ಬಡವರ ಮನೆಗಳನ್ನು ರಾತ್ರೋರಾತ್ರಿ ನೆಲಸಮ ಮಾಡಿರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಬೈರ್ನಹಳ್ಳಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ನಡೀತಾ ಇರುವಂಥ 4 ಪಥದ ರಸ್ತೆ ಇದು. ರಾಷ್ಟ್ರೀಯ ಹೆದ್ದಾರಿಯ ಜಾಗವನ್ನೇ ನಿವೇಶನದ ಖಾತೆ ಮಾಡಿಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಬೆಲೆ ತರಬೇಕಾಗಿರುವಂಥದ್ದು. ರೈತರಿಗೆ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆದಿದೆ ಅನ್ನುವಂಥದ್ದು ಆರೋಪ. ಯಾವುದೇ ನೋಟಿಸ್ ಕೊಡದಲೆ, ವಿಷಯ ಮುಟ್ಟಿಸ್ತಲೆ ಈ ರೀತಿಯಾದಂಥ ಒಂದು ಘಟನೆಗೆ ಕೈ ಹಾಕಿರುವಂಥ ಖಾಸಗಿ ಕಂಪನಿ ವಿರುದ್ಧ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪುಕ್ಷಟೆ ಅಲ್ಲ, ಯಾವಾಗ ಕೊಡಲಿಲ್ಲ, ಯಾರು ಬಂದಿಲ್ವಾ, ಯಾರು ಕೇಳೋದಕ್ಕೆ ಯಾರು ಬರ್ಲಿಲ್ಲ ಸರ್. ಒಬ್ರು ಒಂದ್ ಮೆಂಬರ್ ಬಂದು ಮಾತಾಡಿಲ್ಲ, ಬರೇ ವೋಟ್ ಒಂದು ಹಾಕ್ಸ್ಕೊಳಕ್ಕೆ ಅಡ್ವರ್ಟೈಸ್ ಮಾಡಕ್ಕಂತವ್ರೆ ಓಟು ಹಿಂಗೆ ಬರ್ತೀನಿ ಅಂತ ಹೇಳ್ತಾರೆ. ಹೇಳ್ತಾವ್ರಲ್ಲ ಒಟ್ಟು ಯಜ್ಜಣ್ಣವ್ರೆ, ಕೊಟ್ಟಿರ್ತಾರ ಎಲ್ಲಾನು ಇಲ್ಲಿ ಪಂಚಾಯತಿಂದ ನೋಟಿಸ್ ಕೊಟ್ಟಿಲ್ವಾ? ಯಾರು ಕೊಟ್ಟಿಲ್ಲ ಸರ್, ನೋಟಿಸ್ ಕೊಟ್ಟಿಲ್ಲ ಸರ್. ವರ್ಷದ ಮುಂಚೆನೆ ಕೊಟ್ಟರಂತಲ್ಲ, ಒಂದು ವರ್ಷದ ಮುಂಚೆನೆ ಕೊಟ್ಟರಂತಲ್ಲ, ನಿಮ್ಗೇನು ಕೊಟ್ಟಿಲ್ವಾ? ಇವಾಗ ಎಲ್ಲಿರ್ತೀರಾ? ಈ
ಈಗ ಮೂರ್ ನಾಲ್ಕ ದಿನ ಆಯ್ತು ಬಂದು ಎಲ್ಲ ಕಿತ್ತಾಕಿ ಕಂದಾಯ ಕಟ್ಟಿಸ್ಕೊಂಡವ್ರೆ, ಎಲ್ಲ ಕಟ್ಟಿಸ್ಕೊಂಡವ್ರೆ, ಎಲ್ಲ ಮಾಡವ್ರೆ. ಜಿ ಸಿ ಪಿ ಬಂದ್ ಕಿತ್ತಾಕ್ ಹೋಗುತ್ತೋ ಅದು. ನೋಟಿಸ್ ಜಾರಿ ಮಾಡಿಲ್ವಾ? ನೋಟಿಸ್ ಜಾರಿ ಮಾಡಿಲ್ಲ, ನಮಗ್ ಗೊತ್ತೇ ಇಲ್ಲ. ನೋಟಿಸ್ ಹಿಂಗ್ ಮಾಡಿ ಹಿಂಗ್ ಮಟ್ಟಿ ಮುಟ್ಟಿದ್ದಾರೆ ಹೇಳ್ರಿ ರೋಡ್ ಸೈಡ್. ಏನಕ್ಕಿತ್ತಾರೆ ಅವ್ರು ರೋಡ್ ಮಾಡ್ಬೇಕು ಅಂತ ಹೇಳಿ ಎನ್ ಎಸ್ ಫೋರ್ ಮಾಡ್ಬೇಕು. ನಾವು ರೋಡ್ ಸೈಡ್ ಅಲ್ಲಿ ನಮ್ ಸೈಟ್ ನಾವು ನೀವು ಕಟ್ಕೊಂಡಿದ್ದೀರಾ ಅದಕ್ಕೆ ಕಿತ್ತು ಒಗೀರಿ ಅಂತ ಅಂದ್ರು. ಇವಾಗ 20,000 ಕೊಟ್ಟು ನಾವು ಮಿಷಿನ್ ಅಲ್ಲಿ ಕುಯ್ದಿರೋದು, ಆ ದುಡ್ಡು ಯಾರು ಕೊಡ್ತಾರೆ ಹೇಳ್ರಿ? ಶೌಚಾಲಯ ಕಿತ್ತಾಕವ್ರೆ, ಎಲ್ಲ ನೋಡ್ರಿ ಎಲ್ಲ ಕಿತ್ತಾಕವ್ರೆ. ಯಾರ ಮನ್ಗ ಹೋಗಣ? ಇನ್ನ ಒಂದ್ ವರ್ಷ ಬೇಕಂತೆ ಮಾಡಕ್ಕೆ. ರೋಡ್ ಪೈಪ್ ಲೈನ್ ಇಲ್ಲ, ನೀರಿಲ್ಲ, ಎಲ್ಲೋಗಣ ನಾವು ಹೇಳ್ರಿ? ನಿಮ್ಮ ಹೆಸರಮ್ಮ? ಮಹಬೂಬಿ ನನ್ನ ಹೆಸರು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೊರಟಗೆರೆ ಪ್ರತಿನಿಧಿ ಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಏನಿದು ಬಡವರ ಮನೆಗಳನ್ನ ಇದ್ದಕ್ಕಿದ್ದ ಹಾಗೆ ಧ್ವಂಸ ಮಾಡಿರುವಂತದ್ದು, ಏನಾಗ್ತಾ ಇದೆ ಅಲ್ಲಿ ಅಂತ? ಹೌದು ಗಜೇಂದ್ರ, ಇದು ಕೊರಟಗೆರೆ ತಾಲೂಕಿನ ಗಡಿಭಾಗದಲ್ಲಿರುವಂತಹ ಒಂದು ಗ್ರಾಮ ಹರ್ಷಾಪುರ ಅಂತ. ಹರ್ಷಾಪುರ ತಾಂಡ ಬೈರೇಹಳ್ಳಿ ಅಂತ ಮೂರು ಗ್ರಾಮದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿರುವಂತದ್ದು. ಕಳೆದ 25-30 ದಿವಸದಿಂದ ಈ ರಸ್ತೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಸುಮಾರು 235 ಕೋಟಿ ರೂಪಾಯಿ ಕಾಮಗಾರಿ ಪ್ರಾರಂಭ ಆಗಿದೆ. ಈ ಕಾಮಗಾರಿ ಪ್ರಾರಂಭ ಮಾಡಿರೋದು ಅಲ್ಲಿನ ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕೆ ಅಂತೇಳಿದ್ರೆ ಅಲ್ಲಿ ಆ ಊರಲ್ಲಿ ಸುಮಾರು ರಸ್ತೆ ಅಕ್ಕಪಕ್ಕದಲ್ಲಿ ಸುಮಾರು ಒಂದು 80-90 ಮನೆಗಳು ಇದ್ದಾವೆ. ಮನೆಗಳೆಲ್ಲ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ, ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದಾರೆ. ಇದ್ರ ನಮ್ ತಾಲೂಕ್ ಮಟ್ಟದ ಅಧಿಕಾರಿಗಳಿಗೆ ಅದು ಮಾಹಿತಿ ಇಲ್ಲ. ಮನೆಗಳೆಲ್ಲ ರಾತ್ರೋರಾತ್ರಿ ಜೆಸಿಬಿ ತಗೊಂಡ್ ಎಲ್ಲ ಹೊರದಾಕಿದ್ದಾರೆ. ಹೇಳಿಲ್ಲ, ಕೇಳಿಲ್ಲ, ಕೇಳಿದ್ರೆ ನಮ್ದು ಜಾಗ ಅದು ಅಲ್ಲಿ ಹೊಡಿತಾ ಇದೀವಿ ಅಂತ ಹೇಳ್ತಾರೆ. ಪಂಚಾಯತ್ಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಹೇಳ್ತಾ ಇದಾರೆ. ಅಲ್ಲಿ ಖಾಸಗಿ ಕಂಪ್ನಿ ಇಂಜಿನಿಯರು ಮತ್ತೆ ಅಲ್ಲಿರುವಂತ ಗೂಂಡಾಗಳು ಬಳಕೆಯಿಂದ ಈ ಕೆಲಸ ನಡೀತಿದೆ ಗಜೇಂದ್ರ. ತಹಶೀಲ್ದಾರ್ ಗಮನಕ್ಕೆ ಬಂದಿಲ್ವಾ ಇದು? ತಹಶೀಲ್ದಾರ್ ಗಮನಕ್ಕೆ ಬಂದಿದ್ದು ಕೂಡ ಅವರು ಇಲ್ಲಿವರೆಗೂ ಅಲ್ಲಿಗೆ ಹೋಗಿಲ್ಲ. ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತೆ ಗ್ರಾಮ ಪಂಚಾಯತ್ ಅಲ್ಲೇ ಇದ್ರು ಕೂಡ ಆ ಜನರ ಸಮಸ್ಯೆನ ಆಲಿಸುವಂತ ಪ್ರಯತ್ನ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಂಚಾಯತಿನೇ ತಪ್ಪು ಮಾಡಿದ್ದಾರೆ. ಆ ರಾಷ್ಟ್ರೀಯ ಹೆದ್ದಾರಿ ಏನು ಹೆದ್ದಾರಿ ಇದೆ ಅದ್ರ ಪಕ್ಕದಲ್ಲಿ ಮನೆ ಕಟ್ಟಿದ್ದಾರೆ. ಆ ಮನೆ ಜಾಗನ ಖಾತೆ ಪಾಡಿನ ಗ್ರಾಮ ಪಂಚಾಯತಿನ ಮಾಡ್ಕೊಬಿಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಜಾಗದಲ್ಲಿ ಗ್ರಾಮ ಪಂಚಾಯತಿನ ಖಾದ್ಯ ಪಾನೀಯ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಮನೆ ಕಟ್ಟೋದಿಕ್ಕೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ವಸತಿ ಯೋಜನೆಯಡಿ ಅನುದಾನ ಕೊಡ್ಸಾರೆ. ಶೌಚಾಲಯ ಕಟ್ಟೋದಿಕ್ಕೆ ಅನುದಾನ ಕೊಡ್ಸಾರೆ. ಈ ಪಂಚಾಯತಿನೇ ಕೊಟ್ಟಿದೆ, ಖಾದ್ಯ ಪಾನೀಯ ಮಾಡ್ಕೊಟ್ಟಿದೆ, ಮನೆ ಕಟ್ಟೋದಿಕ್ಕೆ ಅನುದಾನ ಕೊಟ್ಟಿದೆ, ಮತ್ತೆ ರೈತರಿಂದ ಕೂಲಿ ಕಾರ್ಮಿಕರಿಂದ ಪ್ರತಿ ವರ್ಷ ಕಂದಾಯ ವಸೂಲು ಮಾಡ್ತಿದೆ. ಅದು ರಾಷ್ಟ್ರೀಯ ಹೆದ್ದಾರಿ ಜಾಗದಲ್ಲಿ ಅವರೇ ಅವೈಜ್ಞಾನಿಕವಾಗಿ ಅನಧಿಕೃತವಾಗಿ ಎಲ್ಲ ಮಾಡಿರುವಂತದ್ದು. ಮಾಡ್ಬಿಟ್ಟು ಸಾಲ ಸುಲ ಮಾಡಿ ರೈತರು ಕೂಲಿ ಕಾರ್ಮಿಕರು ಮನೆ ಕಟ್ಕೊಂಡಿದ್ದಾರೆ. ಈಗ ರಾತ್ರಿ ಏಕಾಏಕಿ ಹೊಡಿತಾ ಇದ್ದಾರೆ. ಅಲ್ಲಿ ಇಲ್ಲಿವರೆಗೂ ಕೊಡಗಿರೆ ಯಾವುದೇ ಅಧಿಕಾರಿ ಆಗ್ಲಿ, ತಾಲೂಕು ಕೊಡಗಿರೆ ಆಡಳಿತ ಯಂತ್ರ ಆಗ್ಲಿ ಅಥವಾ ಶಾಸಕರಾಗ್ಲಿ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಆಗ್ಲಿ ಯಾರು ಕೂಡ ಭೇಟಿ ನೀಡಿಲ್ಲ. ಅಲ್ಲಿ ಜನಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪ್ರತಿನಿತ್ಯನೂ ಈಚೆ ಮಲಗ್ಬೇಕು ಅಂದ್ರೆ ಚಳಿಯಲ್ಲೇ ಮಲಗ್ಬೇಕು. ಮಕ್ಕಳು ಮಹಿಳೆಯರು ಕೂಡ ಈಚೆ ನರಳಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಜೇಂದ್ರ. ಒಟ್ಟಾರೆ ಇದು ಗ್ರಾಮ ಪಂಚಾಯತಿಯವರ ದೊಡ್ಡ ತಪ್ಪು. ಎಸ್, ಧನ್ಯವಾದ. ಧನ್ಯವಾದ ಅಮೋಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಈ ಗ್ರಾಮ ಪಂಚಾಯತಿಯವರು ಈಗ ಮಾಡಿದ್ರುನೋ ಮಾರಾಯ ಅನ್ನೋ ರೀತಿ ಈಗ ಈ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ನೋಡೋಣ ಬಡವ್ರಿಗೆ ಯಾವ ರೀತಿಯಾಗಿ ಈಗ ಮನೆ ಕಳ್ಕೊಂಡು ಬೀದಿಗೆ ಬಿದ್ದಿರುವಂಥ ಬಡವ್ರನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ. ಎಸ್,